ಕಿತ್ತೂರು ಚನ್ನಮ್ಮನ ಐತಿಹಾಸಿಕ ಸ್ಥಳವಾದ ಕಿತ್ತೂರು ಪಟ್ಟಣ ಪಂಚಾಯಿತಿ ಚುನಾವಣೆಯ ಎರಡು ಪಕ್ಷಗಳ ನಡುವೆ ಭರ್ಜರಿ ಪೈಪೋಟಿ ನಡೆಯುತ್ತಿದೆ. ಅಂದರೆ ಕಾಂಗ್ರೆಸ್ ಪಕ್ಷವು ಪಕ್ಷದ ಮಹಾನ್ ನಾಯಕರನ್ನು ಕರೆಸಿ ಪೈಪೋಟಿ ನಡೆಸಿದ್ದಾರೆ. ಬಿಜೆಪಿ ಪಕ್ಷವು ನಮ್ಮ ಮಹಾನ್ ನಾಯಕರ ಹೆಸರಿನಲ್ಲಿ ಮತದಾರರ ಮನ ಒಲಿಸುವ ಒಂದು ಗಾಂಭೀರ್ಯತೆ ಇದೆ ಎಂದು ವಾರ್ಡ್ ನಂಬರ್ 13ನೇ ಅಭ್ಯರ್ಥಿಯಾದ ರುಕ್ಮಿಣಿ ಬಡಿಗೇರ್ ಇವರು ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪಷ್ಟನೆ ನೀಡಿದ್ರು. ಬಿಜೆಪಿ ಪಕ್ಷವು ರಾಜ್ಯ ಸರ್ಕಾರ ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರವು ಬಿಜೆಪಿ. ನಾವು ಸ್ಪಷ್ಟ ಬಹುಮತದಿಂದ ಆಯ್ಕೆಯಾಗಿ ಬಂದೇ ಬರುತ್ತೇವೆ. ನಮಗೆ ಯಾವುದೇ ಭಯವಿಲ್ಲ. ನಮಗೆ ಒಳ್ಳೆಯ ಮಾರ್ಗದರ್ಶಕರಾಗಿ ಕಿತ್ತೂರು ಜನಪ್ರಿಯ ಶಾಸಕರಾದ ಮಹಾಂತೇಶ್ ದೊಡ್ಡಗೌಡರ್ ಹಾಗೂ ವೆಂಕಟೇಶ್ ಹುಣಕಲ್ ಅವರ ಮಾರ್ಗದರ್ಶನ ದೊರೆತಿದೆ. ಈ ಹಿಂದೆಯೂ ಕೂಡ ನಾವು ಅವರ ಮಾರ್ಗದರ್ಶನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದು ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಒಳ್ಳೆಯ ಕೆಲಸ ಮಾಡಬೇಕೆಂದು ನಿರ್ಧರಿಸಿದ್ದೇವೆ ಎಂದು ಸತ್ಯಮವಾಕಿನಿಯ ಮುಖಾಂತರ 13ನೇ ವಾರ್ಡಿನ ಅಭ್ಯರ್ಥಿ ರುಕ್ಮಿಣಿ ಬಡಿಗೇರ್ ತಿಳಿಸಿದ್ರು. ಪಕ್ಷದ ಅಭ್ಯರ್ಥಿಗೆ ಅಲ್ಲಿ ಹಾರಿಸ್ ಬಂದಿದ್ರು. ಮತ್ತೆಷ್ಟು ಸಮಸ್ಯೆಗಳು ಅದಾವ ಅಂತ ಹೇಳ್ತಾರಲ್ಲ ಮೇಡಮ್, ಅವರು ಏನು ಕೆಲಸ ಮಾಡಿಲ್ಲ. ಅವರು ಬರೋಕ್ಕಿಂತ ಮುಂಚೆ ಬಹಳ ಸಮಸ್ಯೆ ಇದ್ದವು. ಆದ್ರೆ ಅವರು ಬಂದ ಮೇಲೆ ಅರ್ಧಕ್ಕರ್ಧ ಅವರು ನಿಲ್ಸಿದ್ದಾರೆ. ಮತ್ತ ಅವರು ಆಡಳಿತ ಇದ್ದಾಗ ಅಲ್ಲಿ ಇದನ್ನ ಇದ್ದಾಗ ಅವ್ರ ಇದು ಕೋವಿಡ್ ಆಗ್ಲಿ ಆಮೇಲೆ ಇದು ಬೆಳೆ ಹಾನಿ ಅವೆಲ್ಲ ನೆರೆ ಹಾವಳಿ ಅವೆಲ್ಲ ಆಯ್ತು. ಅದಕ್ಕೆ ಆ ಟೈಮ್ನಾಗ ಅವ್ರು ಸ್ವಲ್ಪ ಸಮಸ್ಯೆ ಆಗಿದ್ರೆ ಇನ್ನೇನು ಸಮಸ್ಯೆಗಳು ಅದಲ್ಲ ಅವನ್ನೆಲ್ಲ ನಿಲ್ಲಿಸೋಣ. ಮತ್ತು ಅಲ್ಲಿ ಹಿಂದ್ಗಡೆ ಕೆರೆ ಅದರಿ, ಅದು ಭಾಳ ಹಿಂದಿನ ಕಾಲದಿಂದನೂ ಕೆರೆ ಅದರಿ. ಆದ್ರೆ ಆ ಕೆರೆ ಬಾಜು ಅಕ್ಕಪಕ್ಕ ಏನದಾವ ಅಲ್ಲಿ ಮನೆಗಳು ಅವ್ರು ಭಾಳ ಸಮಸ್ಯೆ ಅದ ಅದನ್ನ ಪೂರ್ತಿ ಅದ್ರದ್ದು ಏನು ಸಮಸ್ಯೆ ಅದಲ್ಲ ಅದನ್ನೆಲ್ಲ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.